ओके आ क्षेत्र हिन्नेलेयन्न गमनिसिद्रे इन्नु कॉल माडि वोट माडि अभियानदल्लि आ क्षेत्र जन यारिगे तम्म ओलवन्न व्यक्तपडिसिद्दारे सद्यद ट्रेंड नल्लि यारु मुंदिद्दारे याव पक्षवन्न इल्लि नम्बुत्ता इद्दारे हीगे हलवु प्रश्नेगळिगे उत्तर सिक्किदे। गुरुमटकल क्षेत्रदिंद 11,087 ಒಟ್ಟು ಕರೆಗಳ ಸಂಖ್ಯೆ, ಪುರುಷ ಮತದಾರರು 10,148, ಮಹಿಳಾ ಮತದಾರರ ಸಂಖ್ಯೆ 939, ಇತರೆ ಪಕ್ಷಗಳ ಪರವಾಗಿ ದಾಖಲಾದ ಮತಗಳು 263। ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 2,679, ಬಿಜೆಪಿ ಪರ ಪುರುಷ ಮತದಾರರು 2,486, ಮಹಿಳಾ ಮತದಾರರು 193, ಜೆಡಿಎಸ್ ಪಕ್ಷದ ಪರ ಮತ ಹಾಕಿದ ಮತದಾರರ ಸಂಖ್ಯೆ 3,895, ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 3,544, 351 ಮಹಿಳಾ ಮತದಾರರು ಜೆಡಿಎಸ್ ಪರವಾಗಿ। ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 4,250, ಅದರಲ್ಲಿ ಪುರುಷ ಮತದಾರರು 3,871, ಮಹಿಳಾ ಮತದಾರರು 379। ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಭಾಗಿಯಾಗಿ ಅವರ ಒಂದು ಒಲವನ್ನು ಆಶೀರ್ವಾದವನ್ನು ವ್ಯಕ್ತಪಡಿಸಿದ್ದಾರೆ। ಬಿಜೆಪಿ ಪರ ಶೇಕಡಾ 25% ಮತಗಳು ಚಲಾವಣೆ ಆದರೆ ಕಾಂಗ್ರೆಸ್ ಪಕ್ಷದ ಪರ ಶೇಕಡಾ 38% ಮತದಾನ ಆಗಿದೆ। ಅಲ್ಲಿಯ ಮತದಾರರು ಶೇಕಡಾ 38 ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ। ಇನ್ನು ಜಾತ್ಯತೀತ ಜನತಾದಳದ ಪರ ಶೇಕಡಾ 35% ಮತಗಳು ದಾಖಲಾಗಿದ್ದಾವೆ। ಭಾಳ ಪೈಪೋಟಿ ಇದೆ ಕಾಂಗ್ರೆಸ್ ಅಂಡ್ ಜೆಡಿಎಸ್। ಇನ್ನು ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 2% ಮತಗಳು ಇಲ್ಲಿ ದಾಖಲಾಗಿದ್ದಾವೆ। ಜೆಡಿಎಸ್ ವಿರುದ್ಧ 355 ಮತಗಳ ಅಂತರದಿಂದ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ। ದಿಸ್ ಇಸ್ ದ ಪ್ರೆಸೆಂಟ್ ಟ್ರೆಂಡ್। ಈಗ ಎಲೆಕ್ಷನ್ ಮಾಡಿದ್ರೆ ಹೆಂಗಿದೆ ಅಂತ ಕೇಳಿದಾಗ ಅಲ್ಲಿಯ ಜನ, ಪ್ರಜ್ಞಾವಂತ ಮತದಾರರು ಕಾಲ್ ಮಾಡಿ ವೋಟ್ ಮಾಡಿ ಪವರ್ ಟಿವಿಯ ಕರೆಗೆ ಅಭಿಯಾನಕ್ಕೆ ಹೋಗೊಟ್ಟು ಮತದಾನ ಮಾಡಿದ್ದಾರೆ। ಹಾಗಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಪವರ್ ಟಿವಿ ತಿಳಿಸುತ್ತೆ। ಹಾಗಾದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಭಾವ ಇಲ್ಲಿ ವರ್ಕೌಟ್ ಆಯ್ತಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡುವಂತಿದೆ। ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ ಡಾಕ್ಟರ್ ಎಸ್ ಯೋಗೇಶ್ ಬೆಸ್ತರ್, ಶರಣಪ್ಪ ಮಾನೆಗಾರ್ ತುಂಬ ಪೈಪೋಟಿ ನಡೆಸ್ತಾ ಇದ್ದಾರೆ। ಕಾಂಗ್ರೆಸ್ ಪರ ಬಂದಿರೋ ಮತಗಳಲ್ಲಿ ಡಾಕ್ಟರ್ ಎಸ್ ಯೋಗೇಶ್ ಬೆಸ್ತರ್ ಪರ ಅತಿ ಹೆಚ್ಚು ಮತಗಳು ಲಭ್ಯವಾಗಿದ್ದಾವೆ। ಕಾಂಗ್ರೆಸ್ ಆಕಾಂಕ್ಷಿಗಳ ಪೈಕಿ ಡಾಕ್ಟರ್ ಎಸ್ ಯೋಗೇಶ್ ಬೆಸ್ತರ್ಗೆ ಬಹುತೇಕ ಟಿಕೆಟ್ ಖಚಿತ ಅನ್ನೋ ಮಾಹಿತಿ ಇದೆ। ಕ್ಷೇತ್ರದಲ್ಲಿ ಜನಸಂಪರ್ಕ, ಜನಪರ ಕೆಲಸಗಳಿಂದ ಮನ್ನಣೆ ಗಳಿಸಿದ್ದಾರೆ ಡಾಕ್ಟರ್ ಯೋಗೇಶ್। ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಗುರುಮಟ್ಕಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ತಾವು ಗಮನಿಸಿದ್ದೀರಿ। ಜಿದ್ದಾಜಿದ್ದಿನ ಫೈಟ್ನಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ತನ್ನ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ। ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರ್ ಬದಲು ಅವರ ಪುತ್ರನಿಗೆ ಈ ಬಾರಿ ಟಿಕೆಟ್ ಕೂಡ ಘೋಷಣೆಯಾಗಿದೆ। ತಮ್ಮ ಪುತ್ರ ಶರಣಗೌಡ ಕಂದಕೂರನ್ನು ಕಣಕ್ಕಿಳಿಸಲು MLA ಬಯಸಿದ್ದಾರೆ, ಶಾಸಕರು ಬಯಸಿದ್ದಾರೆ ಈ ಬಾರಿ। ಬಿಜೆಪಿ ಟಿಕೆಟ್ಗೆ ಬಾಬಾ ರಾವ್ ಚಿಂಚನ್ಸೂರ್, ನಾಗರತ್ನ ಕುಪ್ಪಿ, ಗಿರೀಶ್ ಮಠಣ್ಣವರ್ ತೀವ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ। ಕಾಂಗ್ರೆಸ್ನಿಂದ ಡಾಕ್ಟರ್ ಎಸ್ ಯೋಗೇಶ್ ಬೆಸ್ತರ್ ಹೆಸರು ಮುಂಚೂಣಿಯಲ್ಲಿದೆ, ಅದನ್ನು ಇಲ್ಲಿ ಗಮನಿಸ್ಬೋದು। ಪ್ರಜ್ಞಾವಂತ ಮತದಾರರು ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ಆಧರಿಸಿ ಈ ಒಂದು ರಿಸಲ್ಟ್ ನಿಮ್ಮ ಮುಂದೆ। ಇದು ಲಿಂಗಸಗೂರು, ಇದು ಗುರುಮಿಟ್ಕಲ್ ಕ್ಷೇತ್ರದ ಸದ್ಯದ ಟ್ರೆಂಡ್। ಬಿಜೆಪಿ 25%, ಕಾಂಗ್ರೆಸ್ 38%, JDS 35%, ಇನ್ನಿತರೆ 2%। ಇದು ಅಲ್ಲಿಯ ಕ್ಷೇತ್ರದ ವೋಟಿಂಗ್ ಗ್ರಾಫ್ ಅಂತ ಹೇಳಬಹುದು।